ಶಿರಾ ತಾಲೂಕಿನ ನಾದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಂಗಾಪುರ ಗ್ರಾಮದ ಪುರಾತನ ಪ್ರಸಿದ್ಧ ಶ್ರೀ ಬೊಮ್ಮಲಿಂಗೇಶ್ವರ ಸ್ವಾಮಿ ಕಳಶ ಪ್ರತಿಷ್ಠಾಪನೆ ಆರತಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಸ್ಫಟಿಕಪುರಿ ಶ್ರೀ ನಂಜಾವತೂತ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಿ ಭಕ್ತರಿಗೆ ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಸಮಿತಿ ಉಪಾಧ್ಯಕ್ಷರಾದ ಶಿವು ಚಂಗಾವರ, ಬಂಡೆ ರಾಮಕೃಷ್ಣ ಸೇರಿದಂತೆ ನೂರಾರು ಭಕ್ತರು ಉಪಸ್ಥಿತರಿದ್ದರು. ಕೂಡ ಹಾಗೇನೆ, ಭಗವಂತ ಬೊಮ್ಮಲಿಂಗೇಶ್ವರನ ನೋಡಿ ನಾವೇನು ಕಲಿಬೇಕು ಹಾಗೆ ಅಂತ ಹೇಳಿದ್ರೆ, ಎಲ್ಲರಲ್ಲೂ ಎಲ್ಲದರಲ್ಲೂ ಕೂಡ ಒಳ್ಳೆಯದನ್ನೇ ಒಳಿತನ್ನೇ ಹುಡುಕುವಂಥದ್ದು, ಒಳಿತನ್ನೇ ಮಾಡುವಂಥದ್ದನ್ನು ನಾವು ಬೊಮ್ಮಲಿಂಗೇಶ್ವರನಿಂದ ಕಲಿಬೇಕಾಗ್ತದೆ. ನಮಗೆ ವಾಲ್ಮೀಕಿ ಸಮುದಾಯದ ಬಗ್ಗೆ ವಿಶೇಷ ಅಭಿಮಾನ. ನಮ್ಮ ಶ್ರೀಮಠಕ್ಕೆ ವಾಲ್ಮೀಕಿ ಸಮುದಾಯ ಯಾವತ್ತೂ ಕೂಡ ಬಹಳ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಂಡು, ಅವಿನಾಭಾವ ಸಂಬಂಧವನ್ನು ಶ್ರೀ ಮಠದ ಜೊತೆ ಇಟ್ಟುಕೊಂಡು ಸೇವೆಯನ್ನು ಸಲ್ಲಿಸುವಂಥ ಸಮುದಾಯ. ಹಾಗಾಗಿ ನಮಗೆ ಅವರ ಬಗ್ಗೆ ವಿಶೇಷವಾದ ಕಾಳಜಿ ಮತ್ತು ಗೌರವ ಇರತಕ್ಕಂಥದ್ದು, ಮತ್ತು ಈ ಸಮುದಾಯಕ್ಕೆ ಸಿಗಬೇಕಾದಂಥ ಒಂದು ಸಾಮಾಜಿಕ ನ್ಯಾಯ. ಭಾಳ ಹಿಂದೆ ನನಗೆ ತಿಳಿದ ಮಟ್ಟಿಗೆ ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರು ಈ ಸಮುದಾಯವನ್ನು ಶೆಡ್ಯೂಲ್ ಟ್ರೈಬ್ ಅಂತೇಳಿ ಘೋಷಣೆ ಮಾಡಿ ಈ ಸಮುದಾಯಕ್ಕೆ ವಿಶೇಷವಾದ ಸ್ಥಾನಮಾನವನ್ನು ಕೊಟ್ಟಿದ್ದರು. ಅದರ ಪರ್ಸೆಂಟೇಜ್, ಮೀಸಲಾತಿಯ ಪರ್ಸೆಂಟೇಜನ್ನು ಹೆಚ್ಚು ಮಾಡಬೇಕು ಹಾಗೆ ಅಂತೇಳಿ ಬಹಳ ದೊಡ್ಡ ಹೋರಾಟ ರಾಜಧಾನಿಯಲ್ಲಿ ನಡೀತು. ಕೊನೆಗೆ ಸರ್ಕಾರಗಳು ಮಣಿದು ಈಗಿನ 7% ಕೊಡಬೇಕು ಹಾಗೆ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಅದು ಇನ್ನೂ ಘೋಷಣೆಯಾಗಿ ಉಳಿದಿದೆ, ಅದನ್ನು ಅನುಷ್ಠಾನಕ್ಕೆ ಬರಬೇಕಾಗ್ತದೆ. ತನ್ಮೂಲಕ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ಏನು ಇವತ್ತು ವಾಲ್ಮೀಕಿ ಸಮುದಾಯಕ್ಕೆ ಆಗಿರುವಂಥ ಅನ್ಯಾಯವನ್ನು ಸರ್ಕಾರ, ಅದು ಕೇಂದ್ರ ಆಗಲಿ ರಾಜ್ಯ ಆಗಲಿ, ಸರಿಪಡಿಸಬೇಕಾಗ್ತದೆ. ವಾಲ್ಮೀಕಿ ಸಮುದಾಯ ಬಹುಶಃ ಈ ದೇಶಕ್ಕೆ ಕೊಟ್ಟಿರುವಂಥ ಕೊಡುಗೆಯನ್ನು ನಾವೆಲ್ಲರೂ ಕೂಡ ಯಾವತ್ತೂ ಸ್ಮರಣೆ ಮಾಡಬೇಕು. ಪಕ್ಕದಲ್ಲೇ ನಾವು ಚಿತ್ರದುರ್ಗ ಜಿಲ್ಲೆಯಲ್ಲಿ ನೋಡ್ತೀವಿ, ಮದಕರಿ ನಾಯಕ ತನ್ನ ಜನಗಳನ್ನು ಉಳಿಸ್ಕೊಳ್ಳಿಕ್ಕೆ ಎಂಥ ಹೋರಾಟಗಳನ್ನು ರೂಪಿಸ್ತಾ ಮಾಡಿದ, ಮತ್ತು ಅವನನ್ನು ನಂಬಿದಂಥ ಜನಗಳಿಗೆ ಅವನು ಯಾವತ್ತೂ ಕೂಡ ನ್ಯಾಯವನ್ನು ಒದಗಿಸಿದ ಹಾಗೆ ಅಂತೆ. ಹಾಗೆ ವಾಲ್ಮೀಕಿ ಸಮುದಾಯ ಯಾರು ನಂಬ್ತಾರೋ ಅವರನ್ನು ಕೈ ಹಿಡಿಯುವಂಥ ಒಂದು ನಂಬಿಕಸ್ಥ ಸಮುದಾಯ ವಾಲ್ಮೀಕಿ ಸಮುದಾಯ. ಹಾಗಾಗಿ ಸರ್ಕಾರಗಳು ಬರೀ ಘೋಷಣೆಗಷ್ಟೇ ತಮ್ಮ ಭರವಸೆಗಳನ್ನು ಇಟ್ಕೊಳ್ಳದೆ ಈ ಸಮುದಾಯಕ್ಕೆ ಸೇರಬೇಕಾದಂಥ ಮೀಸಲಾತಿಯ ಅವಕಾಶಗಳನ್ನು ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ಮತ್ತು ಸಾಮಾಜಿಕವಾಗಿ, ರಾಜಕೀಯವಾಗಿ ಯಾವ ಅವಕಾಶಗಳು ಸಿಗಬೇಕಾಗಿದೆ, ಯಾವ ಅವಕಾಶದಿಂದ ಈ ಸಮುದಾಯ ವಂಚನೆಗೊಳಗಾಗಿದೆ, ಆ ಅವಕಾಶಗಳನ್ನು ಕೊಡಮಾಡಲಿ, ಅದು ರಾಜ್ಯ ಆಗಲಿ ಕೇಂದ್ರ ಆಗಲಿ, ಆ ವಿಷಯದಲ್ಲಿ ತುರ್ತಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವ್ಯವಸ್ಥೆಗಳನ್ನು ನಾನು ಒತ್ತಾಯ ಮಾಡುತ್ತಾ, ನನಗೆ ಭಾಳ ಸಂತೋಷ ಆಯಿತು. ಇಲ್ಲಿ ಜಾಗವೇ ಇರಲಿಲ್ಲ, ಸುಮಾರು 1 ಎಕರೆ ಜಾಗವನ್ನು ಕೊಂಡು ಇವತ್ತು ಇಲ್ಲಿ ಜಾತ್ರಾ ಮಹೋತ್ಸವವನ್ನು ಮಾಡ್ತಾ ಇದ್ದೀವಿ ಹಾಗೆ ಅಂತೇಳಿ ರಾಮಕೃಷ್ಣ ಅವರು ಹೇಳಿದ್ರು. ಹೌದು, ಇನ್ನೂ 1 ಎಕರೆ ಜಾಗವನ್ನು ಕೊಡಬೇಕು ಹಾಗೆ ಅಂತೇಳಿ ಕೇಳ್ತಾ ಇದ್ದೀವಿ. ಅವರು ಕೊಟ್ಟರೆ ಅದನ್ನು ಕೂಡ ತೆಗೆದುಕೊಂಡು ಕನಿಷ್ಠ 2 ಎಕರೆ ಜಾಗದಲ್ಲಿ ಸಮುದಾಯ ಭವನ ಮತ್ತು ಬೃಹತ್ ದೇವಾಲಯವನ್ನು ನಾವು ನಿರ್ಮಾಣ ಮಾಡ್ತೀವಿ ಅನ್ನುವಂಥ ಮಾತನ್ನು ಮುಖಂಡರು ಹೇಳ್ತಾ ಇದ್ದು, ಆದಷ್ಟು ಬೇಗನೆ ಆ ಜಾಗ ಕೂಡ ಕೊಡುವಂಥ ಬುದ್ಧಿಯನ್ನು, ಆ ಸದ್ಬುದ್ಧಿಯನ್ನು ಅವ್ರಿಗೂ ಕೂಡ ಭಗವಂತ ಬೊಮ್ಮಲಿಂಗೇಶ್ವರ ಕರುಣಿಸಲಿ. ಇದೊಂದು ಒಳ್ಳೆಯ ಪುಣ್ಯಕ್ಷೇತ್ರವಾಗಿ, ವಾಲ್ಮೀಕಿ ಸಮುದಾಯದ ಆರಾಧ್ಯ ಕೇಂದ್ರವಾಗಿ ಹೊರಹೊಮ್ಮಲಿ. ಇಲ್ಲಿ ಬಂದು ಪ್ರಾರ್ಥನೆ ಮಾಡುವಂಥ ಎಲ್ಲ ಭಕ್ತಾದಿಗಳ ಜೀವನದಲ್ಲಿ ಭಗವಂತ ಒಳಿತನ್ನು ಕರುಣಿಸುವಂಥದ್ದಾಗಲಿ ಹಾಗೆ ಅಂತೇಳಿ, ನಿಮ್ಮೆಲ್ಲರ ಜೀವನದಲ್ಲಿ
ಸುಖ ಸಮೃದ್ಧಿಯನ್ನು ಆರೋಗ್ಯಪೂರ್ಣ ಬದುಕನ್ನು ಭಗವಂತ ಸದಾ ಕರುಣಿಸಲಿ ಹಾಗೆ ಅಂತೇಳಿ ತುಂಬು ಹೃದಯದಿಂದ